ಗದಗ ಜಿಲ್ಲಾದಾದ್ಯಂತ ಸಂಭ್ರಮದ ನಾಗರ ಪಂಚಮಿ ಹಬ್ಬ ಆಚರಿಸಲಾಯಿತು. ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಗೆ ಸಿದ್ಧತೆಗಳು ಆರಂಭವಾಗಿದೆ. ಹಬ್ಬದ ಮುನ್ನಾ ದಿನ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಪಂಚಮಿ ಹಬ್ಬದ ಸಂಭ್ರಮ ಕಳೆಕಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಈ ಸಂಪ್ರದಾಯ ಮರೆಯಾಗುತ್ತಿದೆ. ಆದರೆ ಗದಗ ನಗರದ ಗಂಗಾಪುರ ಪೇಟೆಯಲ್ಲಿ ರೊಟ್ಟಿ ಪಂಚಮಿ ನಿಮಿತ್ತ ಮಹಿಳೆಯರು ಮನೆ ಮನೆಗೆ ತೆರಳಿ ರೊಟ್ಟಿ ಹಂಚಿದ್ರು. ವಾರದಿಂದ ರೊಟ್ಟಿ ಹಬ್ಬಕ್ಕೆ ತಯಾರಿ ನಡೆಸಿರುವ ಮಹಿಳೆಯರು ಅಕ್ಕಪಕ್ಕದ ಮನೆ ಸಂಬಂಧಿಕರಿಗೆ ಹಂಚೋದಕ್ಕೆ ಅಂತಾನೆ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಕೆಂಪು ಉಪ್ಪು ಖಾರ, ಗುರಳು ಚಟ್ನಿ, ಶೇಂಗಾ ಚಟ್ನಿ ಪಲ್ಯ, ಹೆಸರುಕಾಳು ಪಲ್ಯ ರೆಡಿ ಮಾಡಿಕೊಂಡಿದ್ರು. ರೊಟ್ಟಿ ಹಬ್ಬದ ದಿನ ಅಂದ್ರೆ ಇಂದು ದೇವರಿಗೆ ನೈವೇದ್ಯ ಅರ್ಪಿಸಿ ನಂತರ ಸಂಬಂಧಿಕರೊಂದಿಗೆ ಜೊತೆಗೂಡಿ ಮನೆ ಮನೆಗೆ ತೆರಳಿ ರೊಟ್ಟಿ ಹಂಚಿ ಸಂಭ್ರಮಿಸಿದ್ರು. ನಾಲ್ಕು ದಿನ ನಡೆಯುವ ಪಂಚಮಿ ಹಬ್ಬಕ್ಕೆ ರೊಟ್ಟಿ ಹಬ್ಬದ ಮೂಲಕ ಚಾಲನೆ ಸಿಕ್ಕಿದೆ. ನಾಳೆ ಕಲು ನಾಗರಕ್ಕೆ ಹಾಲಿರಿದು ಪಂಚಮಿ ಆಚರಿಸಿದ್ರೆ ನಾಡಿನದ್ದು ಮಣ್ಣಿನಲ್ಲಿ ನಾಗರಕ್ಕೆ ಹಾಲಿರಿಯುವುದು ಕ್ರೀಡೆ. ನಾಡಿದ್ದು ಮನೆಯಲ್ಲಿ ಮಣ್ಣಿನ ನಾಗರಕ್ಕೆ ಹಾಲೆರೆಯುವುದು ಸಂಪ್ರದಾಯ. ಈ ಬಾರಿ ಉತ್ತಮ ಮಳೆಯಾಗಿರುವುದರಿಂದ ಹಬ್ಬದ ಸಂಭ್ರಮ ಇಮ್ಮಡಿಯಾಗಿದೆ ಅಂತಾರೆ ರೊಟ್ಟಿ ಪಂಚಮಿ ಸಂಭ್ರಮದಲ್ಲಿರುವ ಮಹಿಳೆಯರು. ಗದಗ ಜಿಲ್ಲೆ ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಹಿಳೆಯರು ನಾಗರ ಮೂರ್ತಿ ಹಾಗೂ ಹುತ್ತಕ್ಕೆ ಹಾಲೆರೆದು ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದ್ರು. ಬದುಕಿನ ಸರ್ವ ಸಂಕಷ್ಟಗಳು ದೂರವಾಗಿ ನಾಡಿನೆಲ್ಲೆಡೆ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದು ಜನರು ಆಶಿಸಿ ನಾಗನನ್ನ ಭಕ್ತಿಯಿಂದ ಪೂಜಿಸುವ ಹಬ್ಬ ಇದಾಗಿದ್ದು ಅಣ್ಣ ತಮ್ಮಂದಿರು ತಮ್ಮ ಸಹೋದರಿಯರನ್ನ ತವರು ಮನೆಗೆ ಕರೆದುಕೊಂಡು ಬಂದು ಹಬ್ಬವನ್ನ ಸಂಭ್ರಮಿಸುತ್ತಾರೆ. ಹೆಣ್ಣು ಮಕ್ಕಳು ಅಣ್ಣ ತಮ್ಮಂದಿರು ಚೆನ್ನಾಗಿ ಏನಾಗಿ ಇರಲೆಂದು ಹಾರೈಸುವ ಹಬ್ಬವೇ ನಾಗರ ಪಂಚಮಿಯಾಗಿದೆ. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ ಹೂಗಾರ್, NKS TV4 ನ್ಯೂಸ್, ಗದಗ.